ಆತ್ಮೀಯರೇ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಸಾಲೋಟ್ಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಹಾಗೂ ಹಾಲಿ ಸದಸ್ಯರಿರುವಂತಹ ರಮೇಶ್ ಗುರುಬಾಳಪ್ಪ ಅಡಗಲ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಹಾಗೂ ನ್ಯಾಷನಲ್ ಪೊಲಿಟಿಕಲ್ ಮಾಧ್ಯಮದ ಪರವಾಗಿ ಸರ್ ನಿಮಗೆ ಸ್ವಾಗತ ಅಂತ ಹೇಳಲು ಇಷ್ಟಪಡ್ತೀನಿ. ಸರ್, ತಾವು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಪ್ರವೇಶ ಮಾಡಿದಿರಾ? ರಾಜಕೀಯಕ್ಕೆ 1998ರಲ್ಲಿ ಬಂದೆ. ಅಂದರೆ ಎಲೆಕ್ಷನ್ ನಿಂತುಕೊಳ್ಳೋದು ಹಾಗೇನಿಲ್ಲ, ಜನರು ಕೆಲಸ ಮಾಡ್ಕೋತ ಬಂದು ಮನೆ ಹೋದ ಚುನಾವಣೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಜನರು ನಿಂತು ಜನರ ಒಂದು ಒತ್ತಾಯ ಮೇರೆಗೆ ತಾವು ಬಂದಿದ್ದೀರ. ಸರ್, ಯಾವ ಉದ್ದೇಶದಿಂದ ತಾವು ರಾಜಕೀಯಕ್ಕೆ ಬಂದಿದ್ದೀರ? ಏನೋ 4 ಜನರಿಗೆ ಒಳ್ಳೇದು ಮಾಡಬೇಕು, ಕೆಲಸ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಆ ಉದ್ದೇಶದಿಂದ. ಸರ್, ತಮ್ಮ ರಾಜಕೀಯ ಗುರು ಯಾರಂತ ನಾನು ತಿಳ್ಕೊಬೋದ? ಎಲ್ಲ ಜನರಿ, ರಾಜಕೀಯ ಜನ. ಹೌದು ಹೌದು, ಎಲ್ಲ ಜನರು ಆಶೀರ್ವಾದ ಮಾಡಿರುವಂಥ ಎಲ್ಲ ಜನರೇ ತಮ್ಮ ರಾಜಕೀಯ ಗುರು ಅಂತ ತಾವು. ಸರ್, ತಾವು ರಾಜಕೀಯಕ್ಕೆ ಬಂದ ನಂತರ ಈಗ ಮಾಜಿ ತಾವು ಅಧ್ಯಕ್ಷರಿದ್ದೀರಿ ಗ್ರಾಮ ಪಂಚಾಯತಿ, ಆ ಸಂದರ್ಭದಲ್ಲಿ ಅಥವಾ ಈ ಸಂದರ್ಭದಲ್ಲಿನೂ ಕೂಡ ತಾವು ಏನೇನು ಕೆಲಸಗಳನ್ನು ಮಾಡಿಸಿದ್ದೀರಾ? ಸರ್, ಸಾಕಷ್ಟು ಕೆಲಸ ಮಾಡಿದ್ದೀವಿ. ಬಡವರಿಗೆ ಆಶ್ರಯ ಮನೆಗಳು, ಆಮೇಲೆ ಎನ್ ಆರ್ ಜಿಯಲ್ಲಿ ರೋಡ್ಸು, ಆಮೇಲೆ ಬಂದಾರ, ಚಲೋ ಒಳ್ಳೆ ಕೆಲಸ ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಹೌದು, ಗ್ರಾಮದಲ್ಲಿ ಮತ್ತೆ ಇದು ರೈತರಿಗಾಗಿ ಯಾವ ಯಾವ ಮುಖ್ಯ ಕೆಲಸಗಳನ್ನು ಮಾಡಿದ್ದೀರಾ? ಭೂ ಅಭಿವೃದ್ಧಿ ಪಡಿಸೋದು ಅವ್ರಿಗೆ ಮಾಡಿಸ್ಕೊಟ್ಟಿವಿ, ಆಮೇಲೆ ಬಂದಾರ ಕೃಷಿ ಹೊಂಡ ಇಂಥ ಲೆವೆಲಿಂಗ್ ಎಲ್ಲ ಕೆಲಸ ಮಾಡಿಸ್ಕೊಟ್ಟಿವಿ. ಸರ್, ಯಾವ ಒಂದು ಕ್ಷೇತ್ರದಲ್ಲಿ ಬಾಂಧಾರ ಮಾಡಿಸಿದ್ದೀರಾ ತಾವು? ಕನಿಷ್ಠ ಒಂದು 20-30 ಕ್ಷೇತ್ರ, ಅಂದರೆ ರೈತರಿಗೆ ಅನುಕೂಲ ಆಗುವಾಗ ಅಂಥ ಸಾರ್ವಜನಿಕ ಬಾಂಧಾರಗಳು ಕಟ್ಟಿಕೊಟ್ಟಿದ್ದೀರ. ಸರ್, ಈಗ ನಿಮ್ಮದೇ ಆದಂಥ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ಯಾವ ಕ್ಷೇತ್ರಗಳು ಬರ್ತವೆ? ಗ್ರಾಮ ಪಂಚಾಯತಿಯಲ್ಲಿ ಕ್ಷೇತ್ರ ಅಂದರೆ ಈಗ ನಿಮ್ಮ ಗ್ರಾಮ ಪಂಚಾಯತಿ ಒಂದು ಸಾಲೋಟಿ ಕ್ಷೇತ್ರ, ಅಕ್ಕಪಕ್ಕ ಯಾವುದಾದ್ರೂ ಹಳ್ಳಿಗಳು ಬರ್ತವೆ? ಯಾವ ಹಳ್ಳಿ ಇಲ್ಲ, ಯಾವ ಹಳ್ಳಿ ಇಲ್ಲ. ಓಕೆ, ಈಗ ಎಷ್ಟು ಒಂದು ಒಂದು ಹೋಟು ಇದೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ? 12,000. ಈಗಿನ ಕೊಟ್ರೆ 12,000ವರೆಗೆ ಇದ್ದಾವೆ. ಅತಿ ದೊಡ್ಡ ಗ್ರಾಮ ಪಂಚಾಯತಿ ಅಂತ ಹೇಳ್ಬೋದು ಸರ್. ಸರ್, ಎಷ್ಟು ತಾವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಇದ್ದಾವೆ? 29. ಓಕೆ ಸರ್, ಈಗ ತಾವು ಮುಂಬರುವಂಥ ಒಂದು ದಿನಮಾನದಲ್ಲಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿಗೋಸ್ಕರ ಯಾವ್ಯಾವ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀರಾ? ಇನ್ನೂ ಸಾಕಷ್ಟು ಕೆಲಸ ಬಾಕಿ ಇದೆ. ಇನ್ನು ಬಡವರು ಭಾಳ ಬಂದಿದ್ದಾರೆ, ಅವರಿಗೆ ಮನೆಗೂ ತರಬೇಕು, ಸ್ವಲ್ಪ ರೋಡ್ ಅವು ಏನಿದ್ದು ಸರ್ಕಾರದಿಂದ ಬರೋ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು. ಅದರಲ್ಲಿ ತಮ್ಮ ಕಣ್ಣು ಮುಂದೆ ಇರುವಂಥ ಭಾಳ ಪ್ರಮುಖವಾಗಿರುವಂಥ ಕೆಲಸ ಯಾವುದ್ಯಾವುದು ಅಂತ ನೀವು ಹೇಳ್ತೀರಿ ಒಂದು ಸ್ವಲ್ಪ? ಎಲ್ಲ ಪ್ರಮುಖನೇ. ಈಗ ಈಗ ರಸ್ತೆಗಳು ಮಾಡಬೇಕಾಗಿದ್ದಾವ, ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಬೇಕಾಗಿದೆ, ಆಶ್ರಯ ಮನೆ ಮಾಡಬೇಕಾಗಿದೆ. ಮತ್ತು ಇದರ ಜೊತೆಗೆ ಸರ್ ಇನ್ನೊಂದಂದರೆ, ಈಗ ರೈತರ ಸಮಸ್ಯೆಗೋಸ್ಕರ ತಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಏನು ಹೇಳಲು ಇಷ್ಟಪಡ್ತೀರ ಒಂದು ಸಮಸ್ಯೆಗೋಸ್ಕರ? ರೈತರು ಬೆಳೆದ ಬೆಳೆಗೆ ಚೆನ್ನಾಗಿ ರೇಟ್ ಇಲ್ಲ, ಸ್ವಲ್ಪ ರೇಟ್ ಒಂದು ನಿಗದಿ ಮಾಡಿದರೆ ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ. ರೈತರು ಬೆಳೆದ ಕಬ್ಬಿಂದು 1,800 ಕೋಟಿ, 2,500 ಕೋಟ್ರೆ ರೈತರಿಗೆ ಅನುಕೂಲ ಆಗ್ತಿತ್ತು, ಈಗ 1,800 ಕೋಟ್ರೆ ಲಾಸ್ ಆಗ್ತದೆ. ಹಂಗೆ ಸ್ವಲ್ಪ ಸಹಾಯಧನ ಈಗ 150 ರೂಪಾಯಿನ ಕೊಡ್ತೀನಿ, ಎಲ್ಲ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಅನುಕೂಲ ಅನುಕೂಲ ಆಗ್ತದೆ. ಈಗ ರೈತರು ಮತ್ತೆ ಕಬ್ಬು ಬೆಳೆ ಅಂದಮೇಲೆ ಒಂದು ಪ್ರಶ್ನೆ ನೆನಪಿಗೆ ಬಂತು ಸರ್. ಈ ಹಿಂದೆ ಬೆಳಗಾವಿನಲ್ಲಿ ಸುವರ್ಣಸೌಧದ ಕಡೆ ಒಬ್ಬ ರೈತನು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡ ಸರ್, ಈ ಘಟನೆ ಕುರಿತು ತಮ್ಮ ಅಭಿಪ್ರಾಯ ಏನಿದೆ ಸರ್? ಈಗ ಅವ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಾಡ್ಕೋಬಾರ್ದಾಗಿತ್ತು. ಸಾಲ ಎಲ್ಲರಿಗೂ ಇರೋದೆ ಹೌದು ಸರ್, ಏನೋ ಆಕ್ರಿಸ್ಕೊಂಡು ಮಾಡ್ಕೊಂಡು ನಿಭಾಯಿಸ್ಕೊಂಡ್ರೆ ಏನು ದೊಡ್ಡ ವಿಷಯ ಇದಿರಲಿಲ್ಲ. ಆಮೇಲೆ ಸರ್ಕಾರ ಕೂಡ ಬೇಗ ಒಂದು ನಿರ್ಣಯನ ಕೊಡಬೇಕಾಗಿತ್ತಲ್ಲ ಸರ್? ಕೊಟ್ಟಿಲ್ಲ ಸರ್. ಈಗ ಇನ್ನೊಂದು ಸರ್ ಪ್ರಮುಖವಾಗಿ, ಈಗ ನೀರಾವರಿ ಹಾಗೂ ವಿದ್ಯುತ್ತಿನ ವಿಷಯದಲ್ಲಿ ತಾವು ಯಾವ ವಿಷಯನ ಹೇಳಲು ಇಷ್ಟಪಡ್ತೀರಾ? ಸರಿಯಾದ ಒಂದು ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ, ಈ ನಿಟ್ಟಿನಲ್ಲಿ ತಮ್ಮ ವಿಚಾರ ಏನಿದೆ? ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ ಸರ್, ಅದು ಗೊತ್ತಿದ್ದ ವಿಷಯ. ಹೌದು ಸರ್, ಈಗ ಕರೆಂಟ್ ಪುಕ್ಷಿಟೆ ಕೊಡ್ತಾರೆ. ಹೌದು, ಅದು ನಾವು ಸದ್ಬಳಕೆ ಸರಿಯಾಗಿ ಮಾಡ್ಕೋಬೇಕು.
ಮಿಸ್ ಯೂಸ್ ಮಾಡೋದ್ರಿಂದ ಎಲ್ಲ ಹಾನಿಗಳಾಗುತ್ತೆ. ತಾವು ಏನಾದರೂ ಸಹಕಾರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಕ್ಕೆ ವಿದ್ಯುತ್ತಿನ ವಿಷಯದಲ್ಲಿ ಏನಾದರೂ ಒಂದು ಕೋರಿಕೆಯನ್ನು ಇಡ್ತೀರಾ? ಸ್ವಲ್ಪ ಕರೆಂಟ್ ಚಲೋ ಸರಿಯಾಗಿ ಕೊಟ್ಟರೆ ಅನುಕೂಲ ಆಗ್ತದೆ ರೈತರಿಗೆ. ಈ 24 ಗಂಟೆ ಲೈಟ್ ಕೊಟ್ರ ಅಂದ್ರೆ ರೈತರು ಅಗದಿ ಆರಾಮ ಇರ್ತಾರೆ. ಆದ್ರೆ ಇಷ್ಟು ಮಿಸ್ ಯೂಸ್ ಆಗಲ್ಲ, ಅದು ಮಿಸ್ ಯೂಸ್ ಆಗಲ್ಲ. ಈಗ ಆಗ್ಲಿಕ್ಕೆ ಮಿಸ್ ಯೂಸ್ ಕಮ್ ಕಮ್ ಕೊಡೋದು ಹಿಂಗಾಗಿ. ಸರ್, ಈಗ ಬರುವಂತ ಒಂದು ಲೋಕಸಭಾ ಚುನಾವಣೆ, ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ತರತಿರಂಗಲ್ಲಿ ಬೇರೆ ಬೇರೆ ಪಕ್ಷಗಳು ಬರ್ತಾ ಇದ್ದಾವೆ. ಸೊ ಈ ಲೋಕಸಭಾ ಚುನಾವಣೆ ಕುರಿತು ತಮ್ಮ ಅಭಿಪ್ರಾಯ ಏನಿದೆ ಸರ್? ಲೋಕಸಭಾ ಚುನಾವಣೆ ಹಂಗೂ ಹಿಂಗೂ ಅದು ನಡೆದ್ರಿ. ಈಗ ವಾಜಪೇಯಿ ಅವ್ರ ಮುತ್ ನೋಡಿ, ಈ ಮೋದಿ ಅವ್ರ ಮುತ್ ನೋಡಿ ಸ್ವಲ್ಪ ಯಾಂದ್ರೆ ಈಗ ಹಿಂದಿನವರು 60 ವರ್ಷ ಕಾಂಗ್ರೆಸ್ನವ್ರು ಆಳ್ಯಾರ, ಅದು ನೋಡಿದೆವು. ಬಿಜೆಪಿ ಅವರು 5 ವರ್ಷ ಆಳ್ಯಾರ. ಆ ಟೈಮ್ನಾಗ ಸ್ವಲ್ಪ ಸುಧಾರಣೆ ಕಂಡಿದೆವು. ರೈತರ ಬಳಿ ರೊಕ್ಕ ಬಂದಿದ್ದೆ ಅವಾಗೆ ಬಂದಿದೆ. ಅಂದ್ರೆ ಆ ಸರ್ಕಾರ ಇರುವಾಗ ಬಹಳ ಒಂದು ಅಭಿವೃದ್ಧಿ ಆಗಿದೆ. ಸೊ ಈಗ ಯಾವ ಸರ್ಕಾರ ಆಗ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಜನರ ಅಪೇಕ್ಷೆ ಪಡೋದು ಬಿಜೆಪಿ ಅಂತ. ಬಿಜೆಪಿ ಅಂತ ಏನ ನೀವು ಮತ್ ಮುಂದೆ ಹೆಂಗಾಗ್ತ ನೋಡ್ಬೇಕು ಸರ್. ಆಗ್ಬಹುದು ಅಂತ ಅನ್ಕೋತೀರಾ? ಆಗ್ಬಹುದು ಆಗ್ಬಹುದು ಅಂತ. ಸರ್, ಇನ್ನೊಂದು ನಮ್ಮ ಮಾಧ್ಯಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಈ ಥರ ನಮ್ಮದು ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಂತ ಒಂದು ಮಾಧ್ಯಮ ಇದೆ, ಈ ವಿಷಯದಲ್ಲಿ ತಾವು ಏನು ಹೇಳಲು ಇಷ್ಟಪಡ್ತೀರಿ ಸರ್? ಇದು ಒಳ್ಳೆಯದು, ಜನರಿಗೆ ಸಂದೇಶ ಎಲ್ಲರಿಗೆ ಮುಟ್ತದೆ. ನಿಮ್ಮ ವಿಚಾರಗಳು ಜನರಿಗೆ ತೋರಿಸ್ತೀವಿ, ನಿಮ್ಮ ವಿಚಾರವನ್ನು ಸರ್ಕಾರಕ್ಕೆ ತೋರಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತಿನ ಮಕ್ಕಳು ನಾಳಿನ ನಾಡ ಕಟ್ಟುವಂಥ ಒಂದು ನಾಗರಿಕರಾಗ್ತಾರೆ. ಈ ಯುವ ಜನರಿಗೆ ತಾವು ಯಾವ ಸಂದೇಶ ಹೇಳಲು ಇಷ್ಟಪಡ್ತೀರಾ? ಸಂದೇಶ ಒಟ್ಟ ಒಳ್ಳೇದೇ ಮಾಡೋದು, ಒಳ್ಳೇದು. ಅವರಾದ್ರೂ ಒಳ್ಳೇದು ಮಾಡಬೇಕು, ನಾವು ಒಳ್ಳೇದು ಮಾಡೋದು ಆರಾಮಿರಬೇಕು. ಇವತ್ತಿನ ಒಂದು ಮಕ್ಕಳು ಕೆಟ್ಟ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಏನಾದರೂ ತಾವು ಹೇಳ್ತೀರಿ ಅವರಿಗೆ? ಒಟ್ಟಿನಲ್ಲಿ ಎಲ್ಲರೂ ಒಳ್ಳೇದಾಗಿ ಹೋಗೋಣ ಅಂತಕ್ಕಂಥ ಒಂದು ಸಂದೇಶ ನೀಡ್ತಾರೆ. ಹಾಂ ಸರ್, ಈಗ ಭಾಳ ಇಷ್ಟೊತ್ತುವರೆಗೆ ತಾವು ತಮ್ಮ ಒಂದು ರಾಜಕೀಯ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ನಿರಾಳವಾಗಿ ತಮ್ಮ ಮನಸ್ಸಿನ ವಿಚಾರಗಳನ್ನು ನಮ್ಮ ಮಾಧ್ಯಮದ ಮುಂದೆ ನೀವು ಮಾತಾಡಿದ್ದೀರಾ. ಸೊ ಈ ತಮ್ಮ ಕೆಲವೊಂದು ಯೋಜನೆ ಬೇಡಿಕೆಗಳಾಗಿರ್ಬೋದು, ಸರ್ಕಾರವು ತಮ್ಮ ಒಂದು ಯೋಜನೆ ಬೇಡಿಕೆಗಳಿಗೆ ಸ್ಪಂದಿಸಲಿ, ನೀವು ಮಾತಾಡಿರುವಂಥ ನೇರ ವಿಷಯ ಸಾಮಾನ್ಯ ಜನರು ಮತ್ತು ಭಾರತದಾದ್ಯಂತ ಎಲ್ಲ ಕಡೆ ಮುಟ್ಟಲಿ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಹೇಳ್ತಾ, ತಾವು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಮತ್ತು ನ್ಯಾಷನಲ್ ಪೊಲಿಟಿಕಲ್ ಮಾಧ್ಯಮದ ಪರವಾಗಿ ಧನ್ಯವಾದ.